ತನ್ನ ಕಾಲೇಜಿನ ಮೊದಲನೇ ದಿನ ತನ್ನ ಸೀಟಲ್ ಕೂತ್ಕೊಂಡು ಒಂಟಿಯಾಗಿ ತಿಂಡಿ ತಿಂತಾ ಇದ್ಲು. ಕಾಲೇಜ್ ಪ್ರಿನ್ಸಿಪಲ್ ಮಗಳು ತನ್ನ ಎರಡು ಸ್ನೇಹಿತರ ಜೊತೆ ಅವಳ ಹತ್ರ ಬರ್ತಾಳೆ. ನೇನಾ ತುಂಬಾ ತುಂಟ ಹುಡುಗಿ ಆಗಿದ್ಲು. ಕ್ಲಾಸಲ್ಲಿ ಅವಳು ಅಂದ್ರೆ ಎಲ್ರು ಹೆದರ್ಕೋತಾ ಇದ್ರು. ಏ ಹುಡುಗಿ, ಹೊಸಬ್ಳಾ? ಹಾ, ಇವತ್ತು ನನ್ನ ಮೊದಲನೇ ದಿನ. ಟಿಫನ್ ಅಲ್ಲಿ ಏನಿದೆ? ಮ್ಯಾಗಿ. ನೇನಾ ಅವಳು ಟಿಫನ್ ನ ತಗೊಂಡು ತಿನ್ನೋಕ್ ಶುರು ಮಾಡ್ತಾಳೆ. ಅರ್ಧ ತಿಂದ ಮೇಲೆ ಹೇಳ್ತಾಳೆ, ನಿಮ್ಮಮ್ಮಂದು ಬಿರಿಯಾನಿ ಅಂಗಡಿ ಇದೆ ಅಲ್ವಾ, ಮ್ಯಾಗಿನೇ ಇಷ್ಟು ಕೆಟ್ಟದಾಗ್ ಮಾಡ್ತಾರೆ ಅಂತಂದ್ರೆ ಇಷ್ಟು ಕೆಟ್ಟದಾಗ್ ಬಿರಿಯಾನಿ ಮಾಡ್ತಾರೆ ಅಂತ ಗೊತ್ತೇ ಇರ್ಲಿಲ್ಲ. ರಿಯಾಗೆ ತನ್ನ ಅಮ್ಮನ ಬಗ್ಗೆ ಅಷ್ಟು ಕೆಟ್ಟದಾಗ್ ಮಾತಾಡಿದ್ದು ಇಷ್ಟ ಆಗೋದಿಲ್ಲ. ಅವಳು ನೇನಾಗೆ ಉತ್ತರ ಕೊಡ್ತಾಳೆ, ಅರ್ಧ ಟಿಫನ್ ಬಾಕ್ಸ್ ತಿಂದಾಗಿದೆ, ಇವಾಗ ಹೇಳ್ತಾ ಇದ್ಯಾ ನಮ್ಮಮ್ಮ ಒಳ್ಳೆ ಅಡ್ಗೆ ಮಾಡಲ್ಲ ಅಂತ? ಬೇರೆಯವ್ರ ಅಮ್ಮನ ಬಗ್ಗೆ ಮಾತಾಡೋದು ಖಂಡಿತವಾಗ್ಲೂ ಅದು ಒಳ್ಳೇದಲ್ಲ. ಇವತ್ತು ಬಂದಿರೋ ಹುಡುಗಿ ನೇನಾಗೆ ಉಲ್ಟಾ ಉತ್ತರ ಕೊಡ್ತಾಳೆ, ಅದ ಅವಳಿಂದ ಸಹಿಸ್ಕೊಳ್ಳೋದಕ್ಕಾಗಲ್ಲ. ಅವರಿಬ್ರು ಮಧ್ಯೆ ಜಗಳ ಶುರುವಾಗತ್ತೆ. ನೇನಾ ರಿಯಾನ ತುಂಬಾ ಜೋರಾಗಿ ತಳ್ಳಿಬಿಡ್ತಾಳೆ, ಹಾಗಾಗಿ ನೇನಾ ಮೈ ಮೇಲೆ ಗಾಯಗಳಾಗತ್ತೆ. ಅವತ್ತು ಮನೆಗ್ ಹೋಗ್ತಿದ್ದ ಹಾಗೆ ರಿಯಾ ಅಮ್ಮ ಅವಳ ದೇಹದಲ್ಲಾಗಿರೋ ಗಾಯದ ಮೇಲ್ ಬಗ್ಗೆ ಕೇಳ್ತಾಳೆ. ರಿಯಾ ಅವರಮ್ಮನ್ಗೆ ಎಲ್ಲ ಹೇಳ್ತಾಳೆ. ನಾವು ನಾಳೆನೇ ಹೋಗಿ ಪ್ರಿನ್ಸಿಪಲ್ ಹತ್ರ ಮಾತಾಡೋಣ. ಆ ಹುಡುಗಿ ಪ್ರಿನ್ಸಿಪಲ್ ಮಗಳಾದ್ರೆ ಏನಾಯ್ತು? ಈ ತರ ಅವಳಿಗಿಷ್ಟ ಬಂದಾಗ ನಡ್ಕೋಬಹುದಾ? ಮಾರ್ನೆ ಬೆಳಿಗ್ಗೆ ರಿಯಾ ಮತ್ತೆ ಅವಳ ತಾಯಿ ಪ್ರಿನ್ಸಿಪಲ್ ಹತ್ರ ಹೋಗ್ತಾರೆ. ಪ್ರಿನ್ಸಿಪಲ್ ಒಪ್ಕೊಳ್ಳೋದಕ್ಕೆ ತಯಾರೇ ಆಗಿರಲ್ಲ ಅವ್ರ ಮಗಳು ನೇನಾ ಹೀಗೆಲ್ಲ ಮಾಡ್ತಾಳೆ ಅಂತ. ಅವರು ರಿಯಾನೇ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಹೇಳ್ಬಿಡ್ತಾರೆ. ರಿಯಾ ಬೇಜಾರ್ ಮಾಡ್ಕೊಂಡು ಕ್ಲಾಸಿಗೆ ಹೋಗ್ತಾಳೆ, ಮತ್ತೆ ಅವರಮ್ಮ ತನ್ನ ಅಂಗಡಿಗೆ. ಇವತ್ ಮತ್ತೆ ಏನಾದ್ರೂ ಮಾಡಿದ್ಲ ಆ ಹುಡುಗಿ? ಹೌದಮ್ಮ, ಇವತ್ತು ಟಿಫನ್ ತಿನ್ನೋದಕ್ಕೆ ಅಂತ ಕೂತಾಗ ಎಲ್ರಿಗೂ ನನ್ ಟಿಫನ್ ಬಗ್ಗೆ ಕೆಟ್ಟದಾಗ ಹೇಳಕ್ ಶುರು ಮಾಡಿದ್ಲು, ಮತ್ತೆ ಎಲ್ರೂ ನನ್ನ ನೋಡಿ ನಗ್ತಾ ಇದ್ರು. ಯೋಚನೆ ಮಾಡ್ಬೇಡ ಮಗಳೇ, ನಾಳೆ ನಾನು ಇಡೀ ಕ್ಲಾಸಿಗೆ ಒಂದು ಒಳ್ಳೆ ಬಿರಿಯಾನಿ ಮಾಡಿ ಕಳಿಸ್ತೀನಿ. ರಿಯಾ ಮತ್ತೆ ಅವಳ ತಾಯಿ ಒಬ್ಬರನ್ನ ಒಬ್ರು ನೋಡ್ಕೊಂಡು ನಗ್ತಾರೆ. ಅವ್ರ ನಗುನಲ್ಲಿ ಒಂದು ರಹಸ್ಯ ಅಡಗಿತ್ತು, ಒಂದು ಜಾದುವಿನ ರಹಸ್ಯ. ರಿಯಾ ಕ್ಲಾಸಿಗೆ ಹೋಗ್ತಿದ್ದ ಹಾಗೆ ಎಲ್ರಿಗೂ ಅವಳ ಬ್ಯಾಗಿಂದ ಬಿರಿಯಾನಿ ವಾಸನೆ ಬರೋಕ್ ಶುರುವಾಗತ್ತೆ. ಅವಳನ್ನ ತುಂಬಾ ಜನ ಕೇಳ್ತಾರೆ, ಇಷ್ಟು ಒಳ್ಳೆ ವಾಸನೆ ನಿನ್ ಬ್ಯಾಗಿಂದ ಬರ್ತಾ ಇರೋದು ಅಂತ. ಹಾ ಹಾ, ಇವತ್ತು ನಿಮ್ಮೆಲ್ರಿಗೂ ಬಿರಿಯಾನಿ ಕೊಡ್ತೀನಿ, ನಮ್ಮಮ್ಮ ಇಡೀ ಕ್ಲಾಸ್ಗೋಸ್ಕರ ಬಿರಿಯಾನಿ ಕಳ್ಸಿದ್ದಾರೆ. ಲಂಚ್ ಟೈಮಲ್ಲಿ ಪ್ರತಿಯೊಬ್ರು ರಿಯಾ ಮುಂದೆ ಲೈನಲ್ಲಿ ನಿಂತ್ಕೋತಾರೆ. ಇಡೀ ಕ್ಲಾಸ್ ರಿಯಾ ತಾಯಿ ಮಾಡಿರುವಂತ ಬಿರಿಯಾನಿನ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಹೇಗಿದೆ ಮಜಾ? ಬಿರಿಯಾನಿ ಅಂತೂ ತಿನ್ಬಿಟ್ರಿ, ಈಗ ಬಿರಿಯಾನಿಯ ಜಾದುವಿನ ಸಮಯ. ಲಂಚ್ ಬ್ರೇಕ್ ನಂತರ ಎಲ್ಲಾ ಸ್ಟೂಡೆಂಟು ಕ್ಲಾಸ್ ಅಲ್ಲಿ ಕೂತ್ಕೊಂಡಿದ್ರು. ಇದ್ದಕ್ಕಿದ್ದ ಹಾಗೆ ನೇನಾ ಬೆಂಚ್ ಮೇಲೆ ಹತ್ತಿ ಕೋತಿ ತರ ಕುಣಿಯೋದಕ್ಕೆ ಶುರು ಮಾಡ್ತಾಳೆ. ನೇನಾ ಮತ್ತೆ ಅವಳ ಸ್ನೇಹಿತರು ಯಾರ್ಯಾರು ರಿಯಾನ ತಮಾಷೆ ಮಾಡಿದ್ರು ಅವರೆಲ್ಲರೂ ತಮ್ಮ ತಮ್ಮ ಬೆಂಚ್ ಮೇಲೆ ನಿಂತ್ಕೊಂಡು ಕೋತಿ ತರ ಕುಣಿಯೋಕ್ ಶುರು ಮಾಡಿದ್ರು. ನೀ ಮೂರ್ ಜನ ಏನ್ ಮಾಡ್ತಾ ಇದ್ದೀರಾ? ಕೆಳಗಿಳಿರಿ ಈಗ್ಲೇ, ಗೆಟ್ ಔಟ್ ಫ್ರಮ್ ಮೈ ಕ್ಲಾಸ್, ಹೋಗಿ ಹೊರಗಡೆ. ಇಡೀ ಕ್ಲಾಸ್ ನೇನಾ ಮತ್ತೆ ಅವಳ ಸ್ನೇಹಿತರನ್ನ ನೋಡಿ ನಗ್ತಾ ಇದ್ರು. ನೇನಾನ ಕ್ಲಾಸ್ ಇಂದ ಆಚೆ ಕಳ್ಸಿದ್ರು. ಮಾರ್ನೆ ದಿನ ನೇನಾ ಆಗಿದ್ದ ಅವಮಾನಕ್ಕೆ ಯಾರಿಗೂ ಮುಖ ಕೊಟ್ಟು ಮಾತಾಡೋದಕ್ಕಾಗ್ತಾ ಇರ್ಲಿಲ್ಲ. ಅವಳಿಗೆ ರಿಯಾ ಮೇಲೆ ತುಂಬಾ ಕೋಪ ಬಂತು. ಅವಳು ಅದನ್ನ ಸೇಡು ತಿರ್ಸ್ಕೋಬೇಕು ಅಂತಿದ್ಲು. ಈ ರಿಯಾಗೆ ನಾನು ಒಂದು ಒಳ್ಳೆ ಪಾಠ ಕಲಿಸ್ತೀನಿ, ಅವಳನ್ನ ಈ ಕ್ಲಾಸ್ ಇಂದ ಆಚೆ ಕಳಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ನೇನಾ ಅಲ್ಲ. ಸ್ವಲ್ಪ ದಿನದ ನಂತರ ನೇನಾ ರಿಯಾಗೆ ಕಾಲ್ ಮಾಡ್ತಾಳೆ. ಹಲೋ ರಿಯಾ, ನಾಳೆ ನಿನ್ ಕಾಲೇಜಿಗೆ ಬರ್ತಾ ಇದೀಯ ಅಲ್ವಾ? ಹಾ ಬರ್ತೀನಿ ನನ್ ಕಾಲೇಜ್ಗೆ. ಯಾಕೆ? ಅದು ಆಕ್ಚುಲಿ ನಿಮ್ಮಮ್ಮ ಮಾಡಿರೋ ಬಿರಿಯಾನಿ ರುಚಿ ನೋಡ್ಬೇಕು ಅಂತ ಅನ್ನಿಸ್ತಾ ಇದೆ. ತುಂಬಾ ರುಚಿಯಾಗಿತ್ತು ಅವತ್ತು ನೀನ್ ತಂದಾಗ. ನೀನು ಬೇಕು ಅಂದ್ರೆ ನಾನ್ ನಿನ್ಗೆ ದುಡ್ಡು ಕೊಡ್ತೀನಿ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ತಗೊಂಡ್ಬಾ, ನಾನ್ ನನ್ ತಂದೆಗೂ ತಿನ್ನಿಸ್ಬೇಕು ಅಂತಿದ್ದೀನಿ. ಹಾ ಖಂಡಿತ, ಯಾಕಾಗ್ಬಾರ್ದು. ನಾಳೆ ನಾನು ಟಿಫನ್ ಅಲ್ಲಿ ನಿನ್ಗೆ ಮತ್ತೆ ಸರ್ಗೋಸ್ಕರ ಬಿರಿಯಾನಿ ತರ್ತೀನಿ. ರಿಯಾ ಮತ್ತೆ ಅವ್ರ ಅಮ್ಮನ್ಗೆ ಏನೋ ವಿಚಿತ್ರ ಅನ್ನಿಸ್ತಾ ಇತ್ತು. ಅದಕ್ಕೆ ರಿಯಾ ಅಮ್ಮ ಮತ್ತೆ ಆ ಜಾದುವಿನ ಬಿರಿಯಾನಿ ಮಾಡಿ ರಿಯಾ ಜೊತೆ ಆ ಬಿರಿಯಾನಿನ ಕಾಲೇಜಿಗೆ ಕಳಿಸ್ತಾರೆ. ಬಂದ್ಯಾ ನೀನು? ನನ್ಗಂತೂ ಇನ್ನೂ ಹೆಚ್ಚು ಕಾಯೋದಕ್ ಸಾಧ್ಯನೇ ಇಲ್ಲ. ನಡಿ, ಇವಾಗ್ಲೇ ಹೋಗಿ ಅಪ್ಪನ ಕೊಟ್ಬರೋಣ. ಆದ್ರೆ ಪ್ರಿನ್ಸಿಪಲ್ ಸರ್ ಮೀಟಿಂಗ್ ಅಲ್ಲಿ ಇರ್ಬೇಕು ಅನ್ಸತ್ತಿವಾಗ. ಇಷ್ಟು ಒಳ್ಳೆ ಬಿರಿಯಾನಿನ ತಿಂದ ಮೇಲೆ ಅವರು ಅವ್ರ ಮೀಟಿಂಗ್ ಅನ್ನ ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ನೀನು ನಿನ್ನ ಕೈಯಾರೆ ಬಿರಿಯಾನಿ ಕೊಡು ಅವ್ರಿಗೆ, ಅವ್ರಿಗೂ ಕೂಡ ಗೊತ್ತಾಗ್ಲಿ ನಿನ್ನ ರುಚಿಯಾದ ಬಿರಿಯಾನಿಯ ಜಾದುವಿನ ಬಗ್ಗೆ. ಹೋಗು, ಅವರನ್ನ ಹೊರಗಡೆ ಕರ್ಕೊಂಡ್ ಬಾ. ರಿಯಾ ಪ್ರಿನ್ಸಿಪಲ್ ಕ್ಯಾಬಿನ್ ಒಳಗಡೆ ಅವರನ್ನ ಕರೆಯೋದಿಕ್ಕೆ ಅಂತ ಹೋಗ್ತಾಳೆ. ನೇನಾ ಅವಕಾಶ ನೋಡಿ ತನ್ನ ಅಪ್ಪನ ಬಿರಿಯಾನಿನಲ್ಲಿ ಲೂಸ್ ಮೋಷನ್ ಮಾತ್ರನ ಹಾಕ್ಬಿಡ್ತಾಳೆ.
ಮತ್ತೆ ಪ್ರಿನ್ಸಿಪಲ್ ನೇನನ್ನ ಕೂಡ ಒಳಗಡೆ ಕರೀತಾರೆ. ಏನಾಯ್ತು ನೇನ ಮಗು, ನಿನಗೆ ಗೊತ್ತಿಲ್ವಾ ನಾನು ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲಿ ಇದ್ದೀನಿ? ಗೊತ್ತು ಅಪ್ಪ, ಆದ್ರೆ ನೀವು ಈ ಬಿರಿಯಾನಿನ ಒಂದ್ ಸ್ಪೂನ್ ಚೆಕ್ ಮಾಡಿ ನೋಡಿ, ನಿಮ್ಗೆ ಎಲ್ಲಾನು ಅರ್ಥ ಆಗತ್ತೆ. ತುಂಬಾ ರುಚಿಯಾಗಿದೆ ಈ ಬಿರಿಯಾನಿ, ನಾನು ಕೂಡ ತಿಂದಿದ್ದೀನಿ. ನಾನು ಅಂದ್ಕೊಂಡೆ ನೀವು ಕೂಡ ಬಿರಿಯಾನಿ ಅಮ್ಮ ಮಾಡಿರುವಂತ ಈ ಬಿರಿಯಾನಿನ ತಿನ್ಲಿ ಅಂತ. ಪ್ರಿನ್ಸಿಪಲ್ ಚೆಕ್ ಮಾಡ್ತಾರೆ, ತುಂಬಾ ರುಚಿಯಾಗಿರತ್ತೆ ಮತ್ತೆ ಅವ್ರಿಗೆ ಅದು ತುಂಬಾ ಖುಷಿ ಆಗತ್ತೆ, ಹಾಗಾಗಿ ಅವರು ಎಂಜಾಯ್ ಮಾಡ್ಕೊಂಡು ತಿಂತಿರ್ತಾರೆ. ನೇನ ಕಾಯ್ತಾ ಇರ್ತಾಳೆ ಏನಾದ್ರೂ ಎಡ್ವರ್ಟ್ ಆಗ್ಲಿ ಅಂತ, ಆದ್ರೆ ಅವರಪ್ಪ ಖುಷಿಯಿಂದ ಬಿರಿಯಾನಿ ತಿಂತಿರ್ತಾರೆ. ವಾವ್ ಮಗಳೇ, ಇದಂತೂ ನಿಜವಾಗ್ಲೂ ತುಂಬಾ ಸ್ವಾದಿಷ್ಟವಾದ ಬಿರಿಯಾನಿ. ವಾವ್ ರಿಯಾ, ನಿಮ್ಮಮ್ಮಂಗೆ ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳ್ಬಿಡು ಮಗಳೇ. ಅಪ್ಪ, ನಿಮ್ಗೇನು ಆಗ್ತಾ ಇಲ್ವಾ? ನನ್ಗೆ ಈ ಬಿರಿಯಾನಿ ಮೇಲೆ ಲವ್ ಆಗ್ತಿದೆ. ಇಂತ ಬಿರಿಯಾನಿ ನಾನು ಇವತ್ತವರೆಗೂ ತಿಂದೇ ಇಲ್ಲ. ತಗೋ ನೀನು ತಿನ್ನು, ಬಾ ಬಾ ಬಾ. ನೇನ ಎಷ್ಟೇ ಬೇಡ ಅಂತ ಹೇಳಿದ್ರು ಪ್ರಿನ್ಸಿಪಲ್ ಅವ್ರ ಮಗಳಿಗೆ ಬಲವಂತವಾಗಿ ಎರಡು ಸ್ಪೂನ್ ಬಿರಿಯಾನಿ ತಿನ್ನಿಸ್ಬಿಡ್ತಾರೆ. ನೇನ ಹೊಟ್ಟೆನಲ್ಲಿ ಎಡವಟ್ಟು ಶುರುವಾಗತ್ತೆ, ಅವಳು ಕೋತಿ ತರ ಕೆರ್ಕೊಳಕ್ ಶುರು ಮಾಡ್ತಾಳೆ. ಅಯ್ಯೋ ದೇವ್ರೆ, ಇದು ನನಗೆ ಯಾಕೆ ಆಗ್ತಾ ಇದೆ? ಇದು ನಿಮಗಾಗ್ಬೇಕಿತ್ತು ಅಪ್ಪ. ಏನ್ ಮಾತಾಡ್ತಿದ್ಯ ಮಗಳೇ? ನೇನ ಓಡ್ಕೊಂಡು ಟಾಯ್ಲೆಟ್ ಒಳಗಡೆ ಹೋಗ್ತಾಳೆ, ಮತ್ತೆ ವಾಪಸ್ ಬಂದು ಕೋತಿ ತರ ಸ್ವಲ್ಪ ಕೆರ್ಕೊಂಡು ಏನೇನೋ ಹೇಳ್ತಿರ್ತಾಳೆ. ಬೇದಿ ಮಾತ್ರನ ನಾನು ನಿಮ್ಗೋಸ್ಕರ ಹಾಕಿದ್ದೆ, ಆದ್ರೆ ನನ್ ಮೇಲೆ ಯಾಕೆ ಪ್ರಭಾವ ಬೀರ್ತಿದೆ? ನಿಮ್ ಮೀಟಿಂಗ್ ನ ಹಾಳು ಮಾಡ್ಬೇಕು ಅಂತಿದ್ದೆ, ಆದ್ರೆ ಇಲ್ಲಿ ನನ್ ಹೊಟ್ಟೆ ಹಾಳಾಗಿ ಹೋಗಿದೆ. ಅಯ್ಯೋ. ನೇನ ಟಾಯ್ಲೆಟ್ ಒಳಗಡೆ ಹೋಗೋಕ್ ಮುಂಚೆ ಎಲ್ಲಾ ಸತ್ಯನು ಒಟವಟ ಅಂತ ಬಾಯ್ಬಿಟ್ಬಿಡ್ತಾಳೆ. ನಾನ್ ಯಾವಾಗ್ಲೂ ನನ್ ತಂದೆ ಪ್ರಿನ್ಸಿಪಲ್ ಅನ್ನೋ ಲಾಭನ ಮಾಡ್ಕೋತಾ ಇದ್ದೆ. ನಿಮ್ಗೆ ಯಾವತ್ತು ಅರ್ಥನೇ ಆಗ್ಲಿಲ್ಲ ನಿಮ್ ಮಗಳು ಎಷ್ಟು ಚಾಲಾಕಿ ಆಗಿದ್ದಾಳೆ ಅಂತ. ನೇನ ಜಾದು ಬಿರಿಯಾನಿಯ ಶಕ್ತಿಯ ಕಾರಣದಿಂದ ಎಲ್ಲಾ ಸತ್ಯನ ಹೊರಗಡೆ ಹೇಳ್ಬಿಡ್ತಾಳೆ, ಬಿರಿಯಾನಿಯಿಂದ ಹಿಡಿದು ತನ್ನ ಚಾಲಾಕಿತನದವರೆಗೂ. ಪ್ರಿನ್ಸಿಪಲ್ಗೆ ಇದನ್ನ ಕೇಳಿಸ್ಕೊಂಡು ಕಣ್ಣು ಕೆಂಪುಗಾಗೋಗತ್ತೆ, ಮತ್ತೆ ನೇನ ಮೇಲೆ ತುಂಬಾ ಕೂಗಾಡ್ತಾರೆ. ಪ್ರಿನ್ಸಿಪಲ್ ರಿಯಾ ಹತ್ರ ಕ್ಷಮೆ ಕೇಳ್ತಾರೆ, ಮತ್ತೆ ಅವಳಿಗೆ ಕ್ಲಾಸ್ಗೆ ಹೋಗು ಅಂತ ಹೇಳ್ತಾರೆ. ರಿಯಾ ನಗ್ತಾ ನಗ್ತಾ ತನ್ನ ಕ್ಲಾಸ್ಗೆ ಹೋಗ್ತಾಳೆ, ಮತ್ತೆ ಪ್ರಿನ್ಸಿಪಲ್ ತನ್ನ ಮಗಳಿಗೆ ಕ್ಲಾಸ್ ತಗೊಳ್ಳೋದನ್ನ ಮುಂದುವರಿಸ್ತಾರೆ. ವಿದ್ಯಾ ಮತ್ತೆ ಮನೋಜ್ನ ಆನಿವರ್ಸರಿ ಆಗಿತ್ತು, ಅವ್ರ ಮದ್ವೆ ಆಗಿ ಒಂದು ವರ್ಷ ಆಗೋಗಿತ್ತು. ಇವತ್ತಾದ್ರೂ ಅಡಿಗೆ ಚೆನ್ನಾಗಿ ಮಾಡಬಾರ್ದಾ ನೋಡು, ಉಪ್ಪು ಇಲ್ಲ, ಖಾರನು ಇಲ್ಲ, ಸಪ್ಪೆ ಆಗಿದೆ. ಇದಕ್ಕಿಂತ ಒಳ್ಳೆ ಊಟ ನಾನು ಹೋಟ್ಲಲ್ಲೇ ತಿಂತಿದ್ದೆ. ನಾನಿವತ್ತು ತುಂಬಾ ಪ್ರಯತ್ನ ಪಟ್ಟಿದ್ದೀನಿ ಒಳ್ಳೆ ಅಡಿಗೆ ಮಾಡ್ಬೇಕು ಅಂತ. ಪ್ರಯತ್ನ ಮಾಡ್ತಾನೆ ಇರ್ತೀಯಾ, ಇಲ್ಲ ಯಾವತ್ತಾದ್ರೂ ಅಡಿಗೆ ಮಾಡ್ತೀಯಾ? ಅದು ನನ್ನ ಕ್ಷಮಿಸ್ಬಿಡಿ, ನಾನು ಈ ಕೂಡಲೇ ಬೇರೆ ಏನಾದರೂ ಮಾಡ್ತೇನೆ. ಬೇಡ ಬಿಡು ವಿದ್ಯಾ, ನಾನು ಹಾಗೆ ಮಲ್ಕೊಂತೀನಿ. ಹಾಗೆ ಹೇಳ್ಬೇಡಿ ಪ್ಲೀಸ್. ಮಾರನೇ ದಿನ ಮನೋಜ್ ಆಫೀಸ್ ಹೋಗೋದಕ್ಕೆ ರೆಡಿ ಆಗುವಾಗ ವಿದ್ಯಾಗ್ ಹೇಳ್ತಾನೆ, ಇವತ್ತು ಟಿಫನ್ ಅನ್ನ ಕೊಡ್ಬೇಡ, ನೀನ್ ಕೊಟ್ಟರು ಕೂಡ ನಾನು ಡಸ್ಟ್ಬಿನ್ ಅಲ್ಲಿ ಬಿಸಾಕ್ಬಿಡ್ತೀನಿ. ಇವತ್ತು ನಾನು ಮತ್ತೆ ಪ್ರಿಯಾಂಕಾ ಹೊರಗಡೆ ಹೋಗ್ತಾ ಇದೀವಿ ಊಟ ಮಾಡೋದಕ್ಕೆ. ವಿದ್ಯಾ ತುಂಬಾ ಬೇಜಾರ್ ಮಾಡ್ಕೊಂಡು ಕೂತಿರ್ತಾಳೆ. ಅವ್ರ ಅತ್ತೆ ಬಂದು ಅವಳ ಹತ್ರ ಮಾತಾಡ್ತಾಳೆ. ಅತ್ತೆ, ನಾನ್ ನಿಜವಾಗ್ಲೂ ತುಂಬಾ ಪ್ರಯತ್ನ ಪಡ್ತೀನಿ ಒಳ್ಳೆ ಅಡಿಗೆ ಮಾಡೋದಕ್ಕೆ, ಆದ್ರೆ ಮನೋಜ್ ನಾನ್ ಮಾಡಿರೋ ಅಡಿಗೆನ ಯಾವತ್ತೂ ಊಟನೇ ಮಾಡೋದಿಲ್ಲ. ಇದ್ರಲ್ಲಿ ನಿನ್ ತಪ್ಪೇನು ಇಲ್ಲಮ್ಮ, ಅವನಿಗೇನ್ ಗೊತ್ತು ಒಂದ್ ಹೆಂಗ್ಸಿಗೆ ಎಷ್ಟು ಕೆಲ್ಸ ಇದೆ ಅಂತ. ಅವ್ರು ಅನ್ಕೋತಾರೆ ಒಂದ್ ಹೆಂಗ್ಸು ಬೆಳಿಗ್ಗೆಯಿಂದ ಸಂಜೆ ತನಕ ಒಳ್ಳೆ ಅಡಿಗೆ ಮಾತ್ರ ಮಾಡ್ತಾರೆ ಅಂತ. ವಿದ್ಯಾ ಮತ್ತೆ ಅವರತ್ತೆ ಅಡಿಗೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಮನೋಜ್ ಅವತ್ತು ಸಂಜೆ ಆಫೀಸಿಂದ ಮನೆಗ್ ಬಂದಿರೋದಿಲ್ಲ. ವಿದ್ಯಾ ಮತ್ತೆ ಅವರತ್ತೆ ಮನೋಜ್ನ ಕಾಯ್ತಾ ಕಾಯ್ತಾನೆ ಅಲ್ಲೇ ಮಲ್ಕೊಂಡ್ ಬಿಟ್ಟಿರ್ತಾರೆ. ಮನೋಜ್ ಮಾರನೇ ದಿನ ರಾತ್ರಿ ಬರ್ತಾನೆ. ಏನಪ್ಪ ಹೇಳ್ದೆ ಕೇಳ್ದೆ ಎಲ್ಲಿಗ್ ಹೊರಟೋಗಿದ್ದೆ ನೀನು? ಪ್ರಿಯಾಂಕಾ ಜೊತೆ ಹೋಗಿದ್ದೆ, ನಾನು ಡಿನ್ನರ್ ಹೊರಗಡೆನೆ ತಿಂದೆ, ಅದಕ್ಕೆ ಲೇಟ್ ಆಯ್ತು. ಅಷ್ಟೇ ಅಲ್ಲ, ನಾನು ಮನೆಗೆ ಯಾಕೆ ಬರ್ಬೇಕು, ಊಟ ಅವಳ ಜೊತೆನೆ ಮಾಡ್ತೀನಿ. ಮನೋಜ್ ರೂಮ್ಗೆ ಹೋಗಿ ಮಲ್ಕೊಂಡ್ ಬಿಡ್ತಾನೆ. ವಿದ್ಯಾ ಕಿಚನ್ ಅಲ್ಲಿ ಕೂತ್ಕೊಂಡು ಅಳ್ತಿರ್ತಾಳೆ, ಮತ್ತೆ ಅವಳ ಅತ್ತೆ ಕೂಡ ಕಣ್ಣಲ್ಲಿ ನೀರ್ ತುಂಬಿಕೊಂಡು ಅವಳ ಹತ್ರ ಬರ್ತಾರೆ. ವಿದ್ಯಾ ನನ್ನನ್ನು ಕ್ಷಮಿಸ್ಬಿಡಮ್ಮ, ನಾನು ಬೆಳೆಸೋದ್ರಲ್ಲೇ ಏನೋ ತಪ್ಪು ಮಾಡ್ಬಿಟ್ಟಿದ್ದೀನಿ ಅನ್ಸತ್ತೆ, ಅದಕ್ಕೆ ಇವನು ದಾರಿ ತಪ್ಪಿ ಮುಂದಕ್ಕೆ ಹೊರಟೋಗಿದ್ದಾನೆ ಅನ್ಸತ್ತೆ. ಅಯ್ಯೋ ದೇವ್ರೆ, ಏನ್ ಮಾಡ್ಲಿ ಇವನು, ನಾನು ನಮ್ಮಿಬ್ರು ಮನ್ಸನ್ನ ಯಾವಾಗ ಅರ್ಥ ಮಾಡ್ಕೋತಾನೆ? ಅನ್ನಪೂರ್ಣೇಶ್ವರಿ, ನೀನೇ ನನಗೆ ಆಶೀರ್ವಾದ ಮಾಡಬೇಕು, ನನ್ನ ಗಂಡ ನಾನು ಮಾಡೋ ಅಡುಗೆಯಿಂದ ತೃಪ್ತಿ ಆಗ್ಬೇಕು, ಅವನು ಬೇರೆ ಎಲ್ಲಿಗೂ ಹೋಗ್ಬಾರ್ದು ನಮ್ಮನ್ನ ಬಿಟ್ಟು.
ವಿದ್ಯಾ ಕಣ್ಣೆದುರುಗಡೆ ಒಂದು ಮಸಾಲೆ ಡಬ್ಬ ಪ್ರತ್ಯಕ್ಷ ಆಗತ್ತೆ. ಆ ಬಾಟ್ಲಿಂದ ಒಂದು ಶಬ್ದ ಬರುತ್ತೆ. ವಿದ್ಯಾ, ನೀನ್ ಮಾಡೋ ಅಡುಗೆನಲ್ಲಿ ಈ ಮಸಾಲೆನ ಒಂದು ಚಿಟ್ಕಿಯಷ್ಟಾಕು, ಮತ್ತೆ ಅನ್ನಪೂರ್ಣ ಮಾತೆಯ ಚಮತ್ಕಾರ ನೋಡು. ವಿದ್ಯಾ ಮತ್ತೆ ವಿದ್ಯಾ ಅತ್ತೆ ಕೈ ಜೋಡಿಸಿ ಪ್ರಣಾಮ ಮಾಡಿ ಆ ಜಾದುವಿನ ಮಸಾಲೆ ತಗೋತಾರೆ. ವಿದ್ಯಾ ತುಂಬಾ ಖುಷಿಯಿಂದ ಅಡುಗೆ ಮಾಡ್ತಾಳೆ. ಅದ್ರ ಸುಹಾಸನೆಯಿಂದ ವಿದ್ಯಾ ಅತ್ತೆ ಕೂಡ ತುಂಬಾ ಖುಷಿ ಪಡ್ತಾರೆ. ರಾತ್ರಿ ಮನೋಜ್ ತುಂಬಾ ಲೇಟಾಗಿ ಮನೆಗೆ ಬರ್ತಾನೆ. ಬರ್ತಿದ್ದ ಹಾಗೆ ಹೇಳ್ತಾನೆ, ನಾನು ಒಂದ್ ತಿಂಗಳ ಮಟ್ಟಿಗೆ ಆಫೀಸ್ ಅವ್ರ ಜೊತೆ ಬಿಸ್ನೆಸ್ ಟ್ರಿಪ್ ಅಂತ ಹೋಗ್ತಿದ್ದೀನಿ, ಬೆಳಿಗ್ಗೆ ಬೇಗನೆ ಎದ್ದೇಳ್ಬೇಕು, ನಾನು ಹೋಗಿ ಮಲಗ್ತೀನಿ ಈಗ. ಆದ್ರೆ ಆದ್ರೆ ಮನೋಜ್, ಊಟ ನಾನ್ ತಿಂದಾಯ್ತು, ನಾನ್ ಬೆಳಿಗ್ಗೆ 5 ಗಂಟೆಗೆ ಹೋಗ್ಬೇಕು, ನನಗೆ ಟಿಫನ್ ಕೂಡ ಏನು ಬೇಡ. ವಿದ್ಯಾ ಮತ್ತೆ ವಿದ್ಯಾ ಅತ್ತೆ ಮತ್ತೆ ಬೇಜಾರ್ ಮಾಡ್ಕೋತಾರೆ. ಅವ್ರು ಯೋಚನೆ ಮಾಡಿರ್ತಾರೆ, ಅವ್ರು ಮಾಡಿರೋ ಅಂತ ಅಡ್ಗೆನ ಮನೋಜ್ ಊಟ ಮಾಡಿ ಖಂಡಿತ ಖುಷಿ ಪಡ್ತಾನೆ ಅಂತ. ಮಾರನೇ ದಿನ ಬೆಳಿಗ್ಗೆ ವಿದ್ಯಾ ಮತ್ತೆ ವಿದ್ಯಾ ಅತ್ತೆ ಹೇಳೋದಕ್ ಮುಂಚೆನೆ ಮನೋಜ್ ಮನೆಯಿಂದ ಹೊರಟಿರ್ತಾನೆ. ಅವ್ರಿಗೀಗ ತಮ್ಮ ಹತ್ರ ಇದ್ದಂತ ಜಾದುವಿನ ಮಸಾಲೆಯ ಅದ್ಭುತ ನೋಡೋದಕ್ಕೆ ಇನ್ನು ಒಂದು ವಾರ ಕಾಯ್ಬೇಕಾಗ್ ಬಂತು. ರಾತ್ರಿ ಮಾಡಿದಂತ ಅಡ್ಗೆನ ವಿದ್ಯಾ ಅಕ್ಕಪಕ್ಕದ ಮನೆಯವ್ರಿಗೆ ಸ್ವಲ್ಪ ಸ್ವಲ್ಪ ಕೊಡ್ತಾಳೆ. ವಿದ್ಯಾ, ಯಾವ ಹೋಟೆಲಿಂದ ಊಟ ತರಿಸಿದ್ದೆ ನೀನು? ನನ್ನ ಮಕ್ಕಳಂತೂ ಬೆರಳನ್ನ ಚುಪ್ಕೊಂಡ್ ಚುಪ್ಕೊಂಡ್ ತಿಂತ ಇದ್ರು. ಹೌದು, ಖಂಡಿತವಾಗ್ಲೂ. ನಾನಂತೂ ಇಷ್ಟು ಒಳ್ಳೆ ಊಟನ ಇಲ್ಲಿವರೆಗೆ ತಿಂದಿಲ್ಲ ಗೊತ್ತಾ ನಿನ್ಗೆ? ನಾನ್ ಯಾವ ಹೋಟೆಲಿಂದನೂ ತರಿಸಿರ್ಲಿಲ್ಲ, ನಾನೇ ನನ್ ಕೈಯಾರ ಮಾಡಿದ ಅಡಿಗೆ ಅದು. ನನ್ ಮಾತ್ ಕೇಳು, ನೀನೊಂದು ಹೋಟೆಲ್ ಓಪನ್ ಮಾಡು, ಖಂಡಿತವಾಗ್ಲೂ ಜನಗಳ ರಾಶಿನೇ ಬರ್ತಾರೆ. ಖಂಡಿತವಾಗ್ಲೂ ಓಪನ್ ಮಾಡು ವಿದ್ಯಾ, ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗತ್ತೆ ನೀನ್ ಮಾಡಿರೋ ಅಡಿಗೆ. ವಿದ್ಯಾ ತುಂಬಾ ಖುಷಿಯಾಗಿ ಅವ್ರ ಅತ್ತೆಗೆ ಎಲ್ಲಾ ವಿಷಯನೂ ಹೇಳೋದಿಕ್ಕೆ ಅಂತ ಬರ್ತಾಳೆ. ಇಬ್ರು ಕೂಡ ನಗ್ತಾ ನಗ್ತಾ ಮಾತಾಡ್ತಿರ್ತಾರೆ. ಈಗ ವಿದ್ಯಾ ಯಾವಾಗ್ಲೇ ಅಡಿಗೆ ಮಾಡಿದ್ರೇನು ಇಡೀ ಬೀದಿಯವರು ಆ ಸುಹಾಸನೆಗೆ ಮರಳಾಗ್ತಾ ಇದ್ರು. ಎಷ್ಟೋ ಜನ ಅವ್ರ ಮನೆಗ್ ಬಂದು ಊಟದ ರುಚಿ ನೋಡ್ತಾರೆ. ಬಂದವರೆಲ್ಲ ಹೇಳೋದ್ ಒಂದೇ ಮಾತು, ಒಂದ್ ಹೋಟೆಲ್ನ ಓಪನ್ ಮಾಡು ಅಂತ. ಕೊನೆಗೂ ಅತ್ತೆ ಸೊಸೆ ಒಂದು ತೀರ್ಮಾನಕ್ ಬರ್ತಾರೆ, ಅವ್ರ ಮನೆ ಮುಂದೆನೆ ಒಂದು ಸಣ್ಣ ಹೋಟೆಲ್ನ ಓಪನ್ ಮಾಡೋಣ ಅಂತ. ಅವರು ಎರಡೇ ದಿನದಲ್ಲಿ ಒಂದು ಗಾಡಿನ ಹಾಕೋತಾರೆ. ಅವ್ರ ಗಾಡಿ ಮುಂದೆ ಜನಗಳ ಲೈನೇ ನಿಂತಿರತ್ತೆ. ಅತ್ತೆ, ಮನೋಜ್ ಹೋಗಿ 1 ತಿಂಗಳಾಗೋಯ್ತು. ಅವರು ಬರ್ತಿದ್ದ ಹಾಗೆ ನಾವು ಮಾಡಿರೋ ಅಡ್ಗೆನ ಊಟ ಮಾಡಿ ತುಂಬಾ ಖುಷಿ ಪಡ್ತಾರೆ ಅಲ್ವಾ ಅತ್ತೆ? ನಾನಂತೂ ಅವರನ್ನ ಕಾಯ್ತಾ ಇದ್ದೀನಿ ಅತ್ತೆ. ಹೌದಮ್ಮ, ನಾನು ಅದೇ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಮನೋಜ್ ಯಾವಾಗ್ ಬರ್ತಾನೋ, ನೀನ್ ಮಾಡಿರೋ ಅಡ್ಗೆನ ತಿಂದು ಯಾವಾಗ್ ನಿನ್ನ ಹೊಗಳ್ತಾನೋ ಅಂತ. ಮನೋಜ್ ವಾಪಸ್ ಬರ್ತಾನೆ, ಬಂದ್ ಕೂಡ್ಲೆ ಅಳೋಕ್ ಶುರು ಮಾಡ್ತಾನೆ. ವಿದ್ಯಾ ಮತ್ತೆ ಅವ್ರ ಅತ್ತೆ ಅವನನ್ನ ನೋಡ್ತಾ ನಿಂತು ಬಿಡ್ತಾರೆ. ಮನೋಜ್ ಸ್ವಲ್ಪ ಹೊತ್ತು ಸಮಾಧಾನ ಮಾಡ್ಕೊಂಡು ಮಾತಾಡೋದಕ್ ಶುರು ಮಾಡ್ತಾನೆ. ನನ್ನ ಕ್ಷಮಿಸ್ಬಿಡು ವಿದ್ಯಾ, ಅಮ್ಮ ನನ್ನ ಕ್ಷಮಿಸ್ಬಿಡಿ. ಏನಾಯ್ತು ನಿಮ್ಗೆ? ಯಾವ ವಿಷಯಕ್ ನೀವ್ ನನ್ನ ಕ್ಷಮೆ ಕೇಳ್ತಾ ಇದ್ದೀರಾ? ಮನೋಜ್ ಏನಾಯ್ತಪ್ಪ? ಮಾ ವಿದ್ಯಾ, ನಾನು ಯಾವುದೇ ಬಿಸ್ನೆಸ್ ಟ್ರಿಪ್ಗೆ ಹೋಗಿಲ್ಲ, ನಾನು ಪ್ರಿಯಾಂಕಾ ಜೊತೆ ಮದುವೆ ಮಾಡ್ಕೊಳ್ಬೇಕು ಅಂತ ಹೋದೆ. ನಾನು ಅನ್ಕೊಂಡಿದ್ದೆ ನಾನು ಅವಳ ಜೊತೆ ಎಲ್ಲಾದ್ರೂ 1 ತಿಂಗಳಿದ್ದು ಆಮೇಲೆ ಅವಳ ಜೊತೆನೆ ಮದುವೆ ಮಾಡ್ಕೋಬೇಕು ಅಂತಿದ್ದೆ. ನಾಚಿಕೆ ಆಗಲ್ವಾ ನಿನ್ಗೆ? ಹಾಗ ನೀನು ಹೇಗ್ ಯೋಚನೆ ಮಾಡಿದೆ? ಆ ಪ್ರಿಯಾಂಕಾ ನನಗೆ ರುಚಿಯಾದ ಊಟ ತಿನ್ಸೋ ಆಸೆ ತೋರಿಸಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಎಲ್ಲ ಹೊತ್ತು ಹೋಟ್ಲಿಂದನೇ ತರಿಸಿ ಊಟನ ನನ್ನ ಪೂರ್ತಿ ವಾಲೆಟ್ ಖಾಲಿ ಆಗೋಯ್ತು. ನನ್ನ ಆರೋಗ್ಯನೂ ಹಾಳಾಯ್ತು. ಆದ್ರೂ ಕೂಡ ಒಂದು ಸರಿನೋ ಅವಳು ಮನೆ ಊಟನ ಮಾಡೇ ಇಲ್ಲ. ನಾನು ಅವಳ ಜೊತೆ 7 ದಿನ ಇದ್ದು ತುಂಬಾ ಬೇಜಾರಾಗ್ಬಿಟ್ಟಿದೆ. ನನ್ನ ಕ್ಷಮಿಸ್ಬಿಡು ವಿದ್ಯಾ. ಖಂಡಿತ ನಿನ್ನ ಕ್ಷಮಿಸೋದಿಲ್ಲ. ನೀನೇನ್ ಅನ್ಕೊಂಡಿದ್ಯಾ, ನೀನ್ ಏನೇ ಮಾಡಿದ್ರೇನು ನಾವು ನಿನ್ನನ್ನ ಕ್ಷಮಿಸ್ತೀವಿ ಅಂತನಾ? ವಿದ್ಯಾ ಏನು ಮಾತಾಡದೆ ಅಳ್ತಾ ಅಳ್ತಾ ಅವರಿಬ್ರು ಮಾತನ್ನ ಕೇಳಿಸ್ಕೊತಿರ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ವಿದ್ಯಾ ಹೇಳ್ತಾಳೆ, ನಿನಗೋಸ್ಕರ ನಾನು ಏನೆಲ್ಲ ಮಾಡಿದೆ ಮನೋಜ್, ಆದ್ರೆ ನೀನು ಬೇರೆ ಮದ್ವೆ ಮಾಡ್ಕೊಳ್ಳೋದಿಕ್ಕೆ ಯೋಚನೆ ಮಾಡ್ತಾ ಇದ್ಯಾ? ನಾನು ಇನ್ ಮುಂದೆ ಯಾವತ್ತೂ ನಿನ್ ಊಟದ ಬಗ್ಗೆ ತಪ್ಪಾಗಿ ಮಾತಾಡೋದೇ ಇಲ್ಲ. ನನ್ನ ಕ್ಷಮಿಸ್ಬಿಡು ವಿದ್ಯಾ. ವಿದ್ಯಾ ಮತ್ತೆ ವಿದ್ಯನ ಅತ್ತೆ ಮನೋಜ್ನ ಆ ಮನೆಯಿಂದ ಒದ್ದು ಆಚೆ ಓಡಿಸ್ತಾರೆ. ಒಂದು ದಿನ ಮನೋಜ್ ತನ್ನ ಮನೆ ಮುಂದೆ ಇದ್ದಂತ ಗಾಡಿ ಮುಂದೆ ಇದ್ದಂತ ಜನಗಳನ್ನ ನೋಡಿ ಆಶ್ಚರ್ಯ ಆಗೋಗತ್ತೆ ಅವನಿಗೆ. ಮನೋಜ್ ತನ್ನ ಮನೆ ಮುಂದೆ ಇದ್ದಂತ ಲೈನನ್ನ ನೋಡಿ ಆ ಊಟನ ಟೇಸ್ಟ್ ಮಾಡ್ಬೇಕು ಅನ್ಕೊಂಡ. ಆ ಊಟನ ತಿಂತಿದ್ದ ಹಾಗೆ ಅವನ್ಗೆ ಆಶ್ಚರ್ಯ ಆಗತ್ತೆ. ಆ ಊಟ ಅವನ್ ಇಲ್ಲಿವರೆಗೆ ಯಾವ ಹೋಟೆಲಲ್ಲೂ ತಿಂದಿರೋದಿಲ್ಲ. ವಿದ್ಯಾ ಮತ್ತೆ ಅವರತ್ತೆ ಜಾದುವಿನ ಮಸಾಲೆಯ ಸಹಾಯದಿಂದ ಆ ಹಳ್ಳಿನಲ್ಲೇ ತುಂಬಾ ದೊಡ್ಡ ಹೋಟೆಲ್ ಮಾಲೀಕರಾದ್ರು. ಮತ್ತೆ ಮನೋಜ್ ತಾನ್ ಮಾಡಿದಂತ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಾ ಒಂದು ಮರದ ಕೆಳಗಡೆ ಕೂತಿದ್ದ.